ಸ್ನೇಹಿತರೆ, ಇದು ಎ ವಿಲೇಜು, ನೀವು ಇಲ್ಲಿ ನೋಡ್ಬೋದು. ಫಸ್ಟು ಡಾಂಡ್ಲಿಂಗ್ ಸೆಟ್ಲ್ಮೆಂಟ್ ಶುರುವಾಗಿದೆ ಇಲ್ಲಿಂದ. ನೀವು ಈ ಭಾಗದಲ್ಲಿ ನೋಡಿದ್ರೆ ಇಲ್ಲಿ ನಿಮಗೊಂದು ವೈಡ್ ಶಾಟಲ್ಲಿ ಎಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ಯಾವ ರೀತಿ ಇದೆ ಅಂಥೇಳಿ. ಇದೇ ಕಾಡಲ್ಲೇ ನಮ್ಮ ಜನರು ವಾಸ ಮಾಡ್ತಾಯಿದ್ದಾರೆ, ಯಾವ ರೀತಿ ಇದ್ದಾರೆ, ಮತ್ತು ಇದೇ ಕಾಡಲ್ಲೇ ಟಿಬೆಟಿಯನ್ಗಳು ಇದ್ದಾರೆ ಕಾಡಂಚಿನ ಪ್ರದೇಶದಲ್ಲಿ, ಯಾವ ರೀತಿ ವಾಸ ಮಾಡ್ತಿದ್ದಾರೆ, ವ್ಯತ್ಯಾಸಗಳನ್ನ ನನಗಂತೂ ನೋಡಿ ಭಾಳ ಆಶ್ಚರ್ಯ ಆಯಿತು. ಇವ್ರು ನೋಡಿ ಎಷ್ಟು ಕ್ಲೀನಾಗಿ ಒಂದು ಹಳ್ಳಿನ ಯಾವ ರೀತಿ ವ್ಯವಸ್ಥಿತವಾಗಿ ಇಟ್ಕೊಂಡಿದ್ದಾರೆ ನೋಡಿ. ಬನ್ನಿ, ನಿಮ್ಮನ್ನ ಒಳಗಡೆ ಒಂದ್ಸಲ ಕರ್ಕೊಂಡು ಹೋಗ್ತೀನಿ. ನೋಡಿ, ನಾವು ಯಾವುದೋ ಒಂದು ಬೆಂಗಳೂರಲ್ಲಿ ಬಸವೇಶ್ವರ ನಗರಕ್ಕೋ ಜಯನಗರಕ್ಕೋ ಬಂದಂಗೆ ಆಗತ್ತೆ, ಆ ರೀತಿಯಾಗಿದೆ. ಮತ್ತು ನಾನು ಆ್ಯಸ್ ಯೂಶ್ವಲಿ ಹೇಳ್ದಂಗೆ ಪ್ರತಿ ಹಳ್ಳಿಯಲ್ಲೂ ಎ ವಿಲೇಜ್ ಇದು, ಎ ವಿಲೇಜ್ನಲ್ಲೂ ಕೂಡ ಒಂದು ಟೆಂಪಲ್ ಇದೆ. ಸ್ನೇಹಿತರೆ, ನಾವಿಲ್ಲಿ ಎ ವಿಲೇಜಿಗೆ ಬಂದಾಗ ಇಲ್ಲಿ ಜೋಳನ ಒಣಗಿಸ್ತಾ ಇದ್ರು, ಜೋಳನ ನೋಡೋಣ ಅಂತೇಳಿ ಬಂದ್ವಿ. ಇವರು ಈ ಮನೆ ಮಾಲೀಕರು ಅನಿಸುತ್ತೆ. ನಾನು ನಿಮ್ಗೆ ಹೇಳಿದ್ದೆ ಇಲ್ಲಿನ ಮನೆ ಸಿಸ್ಟಮ್ಮು ಪದ್ಧತಿ ಹೇಗಿದೆ ಅಂತೇಳಿ ಹೇಳಿದ್ರೆ, ಇಲ್ಲಿನ ಇವರ ಒಂದು ಕೃಷಿ ಪದ್ಧತಿ ಹೇಗಿದೆಯಪ್ಪ ಅಂತೇಳಿ ಹೇಳಿದ್ರೆ, ಹಾಗೆ ಇವರು ಮಾಡುವಂಥ ಕೆಲಸಗಳು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ನಮ್ಮಲ್ಲೂ ಕೂಡ ಇಷ್ಟು ಶ್ರಮ ವಹಿಸಿ ಮಾಡಲ್ಲ, ಯಾಕೆಂದರೆ ಒಂದು ಹಳ್ಳಿಯಲ್ಲಿ ಹುಟ್ಟಿದ್ದೀವಿ ಅಂದ ತಕ್ಷಣ ಒಂದು ಎಜುಕೇಷನ್ ಮಾಡಿದ್ರೆ ನಾವೆಲ್ಲರೂ ಸಿಟಿಯತ್ತ ಮುಖ ಮಾಡ್ತೀವಿ, ಯಾಕೆಂತಂದರೆ ಕೆಲಸವನ್ನು ಆಧರಿಸಿ. ಆದರೆ ಇವರು ಕೃಷಿಯನ್ನು ಆಧರಿಸಿ ನೋಡಿ ಜೋಳನ ಬೆಳೆ ಮಾಡಿದ್ದಾರೆ. ಜೋಳ ಇವಾಗ ಒಣಗೋ ಪರಿಸ್ಥಿತಿಲಿದೆ, ಒಣಗಿಸಿ ಇದನ್ನು ಸೇಲ್ ಮಾಡ್ತಾರೆ. ಇದು ಒಣಗಿಸುವಂಥ ಒಂದು ಸ್ಟೇಜು, ಇದು ಐ ಥಿಂಕ್ ಫೋರ್ತ್ ಸ್ಟೇಜ್ ಆಫ್ ಜೋಳ. ಟೇಮಾ ಇವ್ರ ಹೆಸರು ಪ್ರೇಮ ಅಂತ ಹೇಳಿ. ಈಗ ಕಟೆ ಹಿಂಗ ನಿಗಾಲೆ ಹಿಂಗ ಫಿರ್ ಲೇಕ ಹಿಂಗ ಇದರ ಹೆಂಗ ಫಿರ್ ಸುಖಾನ ಪೂರ ಸುಖ ಹಿಂಗ ಬಾತ್ ಮೇ ಮಿಸ್ಸಿಂಗ್ ದಲೆಂಗ ಫಿರ್ ಬಾತ್ ಮೇ ಸುಖ ಹಿಂಗ ಪೇಜಿಂಗ. ಓಕೆ, ಸೊ ಈ ಜೋಳದ ಪ್ರೋಸೆಸ್ಸು ಇಷ್ಟು ಉದ್ದ ಲೆಂತಿಯಾಗಿದೆ. ಇವ್ರು ಹೇಳಿದ್ರು ಕಟ್ ಮಾಡಿ ಅದನ್ನು ಒಣಗಿಸಿ ಮುರಿದು ಮತ್ತೆ ತೊಗೊಂಬಂದು ಮತ್ತೆ ಇಲ್ಲಿ ಒಣಗಿಸಿ ಇದನ್ನು ಮಿಷಿನಿಗೆ ಕೊಟ್ಟು ಮತ್ತೆ ಅದನ್ನು ಒಣಗಿಸಿ ನಾವು ಇದನ್ನು ಸೇಲ್ ಮಾಡ್ತೀವಿ ಅಂತ ಹೇಳಿ. ಸ್ನೇಹಿತರೆ, ನಾನು ಅವಾಗೇ ನಿಮಗೆ ತಿಳಿಸಿದೆ ಇಲ್ಲಿರೋ ಮನೆಗಳು ಯಾವ ರೀತಿ ಇದೆ ಅಂದರೆ, ಎ ವಿಲೇಜ್ನಲ್ಲಿ ಮನೆ ಚಿಕ್ಕ ಜಾಗದಲ್ಲಿರುತ್ತೆ, ಆದರೆ ಮನೆ ಮುಂದೆ ಸಕ್ಕದೊಡ್ಡ ಒಂದು ಗಾರ್ಡನ್ ಇರುತ್ತೆ ಅಂಥೇಳಿ. ಹಣಕಾಸಿನಲ್ಲಿ ವ್ಯವಸ್ಥಿತವಾಗಿದ್ದವರು ಬಹಳಷ್ಟು ಜನ ಗಾರ್ಡನನ್ನು ಮಾಡ್ಕೊಂಡಿದ್ದಾರೆ, ಇನ್ನೂ ಕೆಲವರು ಈ ರೀತಿ ಪ್ಲೈನಾಗಿ ಬಿಟ್ಕೊಂಡಿದ್ದಾರೆ ಅವರ ದೈನಂದಿನ ಕೃಷಿ ಕೆಲಸ ಮಾಡಲಿಕ್ಕೆ. ಇಲ್ಲಿ ನಮ್ಮ ಕನ್ನಡದವ್ರು ಇದ್ದಾರೆ, ಒಬ್ಬರು ಕೆಲಸ ಮಾಡ್ತಾಯಿದ್ದಾರೆ. ಬನ್ನಿ ಮಾತಾಡ್ಸೋಣ. ಅಣ್ಣ ಬನ್ನಿ ಬನ್ನಿ, ನಿಮ್ಮನ್ನ ಮಾತಾಡ್ಸೋ ಅಂತ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಬೊಮ್ಮಾಯಿ ಅಂತ. ಬೊಮ್ಮಾಯಿ? ಬೊಮ್ಮಾಯಿ ಬಸವರಾಜ್ ಬೊಮ್ಮಾಯಿ. ನೋಡಿ ನಮ್ಮ ಬೊಮ್ಮಾಯಿ ಸಿಕ್ಬಿಟ್ರು ಇಲ್ಲೇನೆ. ಬೊಮ್ಮಾಯಣ್ಣ ಏನ್ ಕೆಲಸ ಮಾಡೋದು? ಇದು ನಮ್ಮ ಚರಂಡಿ ತೆಗೆಯೋ ಕೆಲಸ ನಡೀತು. ಇದು ಚರಂಡಿಗೋಸ್ಕರ ಮಾಡ್ತಾ ಇರೋದ? ಮಳೆ ಬಂದ್ರೆ ನೀರೊಳಗೆ ಜೋಳಕ್ ಬರ್ತದೆ ಅಂತ ಚರಂಡಿ ತೆಗಿತಾರೆ. ಓಕೆ 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 ಓಕೆ. ಮಣ್ಣೆಲ್ಲ ಹೆತ್ತಾಗ್ತಾ ಇದ್ದೀರಾ? ನೀವ್ ಯಾವ ಊರಿನವರು? ನಮ್ಮದು ಹೊಸ್ಪೋಡಿ ಅಂತ. ಹೊಸ್ಪೋಡು? ಹೊಸ್ಪೋಡು ಪೋಡು ಪೋಡು. ಓಕೆ, ಅಂದರೆ ನೀವು ಹಂಗಂದ್ರೆ ಬುಡಕಟ್ಟು ಜನಾಂಗದವರು. ಓಕೆ, ಏನು ಡೈಲಿ ವೇಜಸ್ ಕೊಡ್ತಾರೆ? ಇಲ್ಲಿ 350 ಕೊಡ್ತಾರೆ ಮಾಮೂಲಿ ಕೂಲಿ. 350 ರೂಪಾಯಿ ಕೂಲಿ ಕೊಡ್ತಾರೆ, ದಿನ ಪೂರ್ತಿ ಕೆಲಸ ಮಾಡ್ತೀರಾ? ಊಟ ಕೊಡ್ತಾರೆ, ಮಧ್ಯಾಹ್ನ ಊಟ ಕೊಡ್ತಾರೆ. ಓಕೆ, ನಿಮಗೆ ಅರ್ಥ ಆಗುತ್ತಾ ಅವ್ರು ಮಾತಾಡೋದಲ್ಲ? ಅದು ಹಿಂದಿಲೇ ಹೇಳ್ತೀವಲ್ಲ. ಹಿಂದಿ ಬರುತ್ತೆ ನಿಮ್ಗು? ನಮಗೂ ಬರ್ತದೆ. ಇಲ್ಲಿ ಪೋಡಲ್ಲಿರೋ ಜನರಿಗೆ ಎಲ್ರಿಗೂ ಹಿಂದಿ ಬರುತ್ತೆ ಹಂಗಾರೆ? ಓ ಓಕೆ, ಅವ್ರಿಗೂ ಹಿಂದಿ ಬರ್ತದೆ? ಅವ್ರಿಗೂ ಬರ್ತದೆ ಹಿಂದಿ. ಹಾಂ, ಕನ್ನಡ ಎಲ್ಲ ಮಿಕ್ಸ್, ಹಿಂದಿ ಕನ್ನಡಕ ಎಲ್ಲ ಮಿಕ್ಸ್. ಓಕೆ, ಸೊ ಸ್ನೇಹಿತರೆ ಇಲ್ಲಿರುವಂಥ ಪೋಡ್ಗಳು ಕೂಡ ಎಷ್ಟು, ಪೋಡಿನ ಜನಗಳು ಕೂಡ ಎಷ್ಟೆಲ್ಲ ಎಜುಕೇಟೆಡ್ ಆಗಿದ್ದಾರೆ ಅಂತಂದರೆ ನೀವು ನೋಡ್ಬೋದು. ಹಿಂದಿ ಕೂಡ ಮಾತಾಡ್ತಾರೆ. ಸೊ ಇವರಿಂದಾಗಿ ಬರೀ ಕನ್ನಡ ಮಾತ್ರ ಅಲ್ಲ, ಇವರು ಕೂಡ ಹಿಂದಿ ಕಲ್ತ್ಬಿಟ್ಟಿದ್ದಾರೆ. ಸೊ ಕಮ್ಯುನಿಕೇಷನ್ ಈಸಿ ಆಗುತ್ತೆ ಅಂಥೇಳಿ, ಯಾಕೆಂದರೆ ಇವ್ರಿಗಂತೂ ಟಿಬೆಟಿಯನ್ನಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ, ಸೊ ಸೆಂಟ್ರಲ್ ಸಿಲೆಬಸಲ್ಲಿ. ಸೊ ಹಾಗಾಗಿ ಇವರು ಬೆಳೀತಾ ಬೆಳೀತಾ ಜೊತೆಗೆ ಇವರು ಕಲಿಬೇಕಾದ್ರೆ ಇವರು ಹಿಂದಿಯನ್ನು ಕಲ್ತಿರ್ತಾರೆ ಶಾಲೆಯ ದಿನಗಳಲ್ಲಿ. ಸೊ ಹಾಗಾಗಿ ಇವ್ರಿಗಂತೂ ಕಮ್ಯುನಿಕೇಷನ್ ಈಸಿ. ಇಲ್ಲಿ ಕೆಲಸ ಮಾಡುವಂಥವರು ನಮ್ಮಂಥ ಜನಗಳು ಕೂಡ ಇಲ್ಲಿ ಇದ್ದಾರೆ, ನಮ್ಮ ಕನ್ನಡದವರು. ಸೊ ಅವ್ರುಗಳು ಕೂಡ ಹಿಂದಿ ಕಲ್ತ್ಕೊಂಡು ಅವ್ರ ಜೊತೆ ಕಮ್ಯುನಿಕೇಷನನ್ನು ಮಾಡ್ತಾರೆ. ಭಾಳ ಚೆನ್ನಾಗಿದೆ, ಖುಷಿ ಆಯಿತು. ಹೇಗೆ ಗೆಸ್ಟ್ ಹೌಸ್ ತೋ ಬಹುತ್ ಅಚ್ಚಾಯ ಗೆಸ್ಟ್ ಹೌಸ್ ಬಚ್ಚಲ್ಲು ಬೆನ್ನೀಗ ಬಚ್ಚಲ್ಲು ಚುಟಿ ಹೆಂಗನ ಇಸ್ಮಿ ಬೇರೆ ಜಾತೆ ಆಮ್ ವಿಡಿಯೋ ಮೇ ದೇಖ್ ಸಕ್ತೆ. ಸ್ನೇಹಿತರೆ ಇಲ್ಲೊಂದು ಟೆಂಟ್ ಹೌಸ್ ಥರ ಮಾಡಿದ್ದಾರೆ,
ನಾವು ಪೆಂಟ್ ಹೌಸ್ ಅಂತ ಹೇಳಿ ಕರಿತೀವಿ. ಅಪಾರ್ಟ್ಮೆಂಟ್ಗಳಲ್ಲಿ ಕೊನೆಯದಲ್ಲಿ ಲಾಸ್ಟ್ ಫ್ಲೋರಲ್ಲಿ ಒಂದು ಮನೇನ ಬಿಟ್ಕೊಂಡಿರ್ತೀವಿ. ಆ ಮನೆ ನಮ್ಮ ಮಕ್ಕಳು ಆಟಾಡೋಕ್ಕೆ ಮತ್ತು ರಜಾ ದಿನಗಳಲ್ಲಿ ಬಂದಾಗ ಮಲ್ಗೋದಿಕ್ಕೆ ಅಂಥೇಳಿ. ಆದರೆ ಇವರೊಂದು ಪೆಂಟ್ ಹೌಸನ್ನು ಮಾಡಿದ್ದಾರೆ ಇಲ್ಲಿ, ತುಂಬ ಚೆನ್ನಾಗಿದೆ, ಅದನ್ನು ತೋರಿಸ್ತೀನಿ, ಕೀ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ. ಬನ್ನಿ, ಇದು ಅವ್ರ ಮನೆ. ತುಂಬ ಸಿಂಪಲ್ಲಾಗಿ ಒಂದು ಬ್ಯೂಟಿಫುಲ್ಲಾಗಿ ಒಂದು ಮನೆ ಕಟ್ಕೊಂಡಿದ್ದಾರೆ. ಮನೆ ಮುಂದೆ ಸ್ಪೇಷಿಯಸ್ಸಾಗಿ ಒಂದು ಜಾಗ ಮಾಡ್ಕೊಂಡಿದ್ದಾರೆ. ಫ್ರೂಟ್, ಏನು ಫ್ರೂಟು? ಕೊಕೊನೈಟ್, ಬಟರ್ಫ್ರೂಟ್. ಬಟರ್ಫ್ರೂಟ್ ಗಿಡ ಇದೆಯಾ? ಇದೇನಾ ಬಟರ್ಫ್ರೂಟು? ಬಿಟ್ಟಿದೆಯಾ ಬಟರ್ಫ್ರೂಟು? ಎಲ್ಲಿದೆ? ಓಕೆ ಓಕೆ ಓಕೆ. ಇದು ಸೀಸನ್ ಮುಗ್ದಿದೆ ಇವಾಗ. ಆಪಲ್ ಟ್ರೀ, ಬನ್ನಿ ಬನ್ನಿ, ಟಿಬೆಟಿಯನ್ ಕ್ಯಾಂಪ್ನಲ್ಲಿ ಆಪಲ್ ಟ್ರೀ ಇದೆ ನೋಡೋಣ. ಎರಡು ಆಪಲ್ ಟ್ರೀ. ಯಾವುದು ಆಪಲ್ ಟ್ರೀ? ಇದ ಆಪಲ್ ಬರುತ್ತಾ ಇಲ್ಲಿ? ಬರ್ತೀರಾ? ಇದು ಚಿಕ್ಕ ಚಿಕ್ಕದು. ಹಾ, ಚಿಕ್ಕ ಚಿಕ್ಕ ಆಪಲ್. ಇದು ಎರಡು ಆಪಲ್. ಓಕೆ. ಲಿಚಿ, 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 ಹಿಮಾಚಲ್. ಹಾ, ಲೀಚಿ ಗೊತ್ತು. ಲೀಚಿ. ಹಾ, ಇದು ಆರೆಂಜ್. ಆರೆಂಜ್ ಟ್ರೀ. ಹಾ, ಇದು ಡ್ರ್ಯಾಗನ್ ಫ್ರೂಟ್. ಡ್ರ್ಯಾಗನ್ ಫ್ರೂಟ್. ಓಕೆ, ಇಷ್ಟೆಲ್ಲ ಕೃಷಿ ಮಾಡಿದ್ದೀರಾ ನೀವು ಇಷ್ಟು ಚಿಕ್ಕ ಭೂಮಿಯಲ್ಲಿ. ಹಾ, ನಿಂಬೆಹಣ್ಣು. ಅದೇ ಬ್ಯಾಂಗನ್. ಬ್ಯಾಂಗನ್, ಬದನೆಕಾಯಿ. ಬದನೆಕಾಯಿ, ಬದನೆಕಾಯಿ ಬೋಲ್ತ. ಡ್ರಮ್ಸ್ ಇದೆ. ಇದು ಗೋಲ್ ವಾಲ, ಇದು ರೌಂಡ್ ಬರುತ್ತೆ, ಇದು ಲಾಂಗ್ ಉದ್ದ ಬರುತ್ತೆ. ಓ, ಎರಡು ತರ ಬಟರ್ಫ್ರೂಟ್ ಹಣ್ಣಿನ ಗಿಡ ಇದೆಯಾ ಅಂತ ನೋಡಿ ಸ್ನೇಹಿತರೆ. ಇವ್ರು ಇಲ್ಲೊಂದು ಬಟರ್ಫ್ರೂಟ್ ಗಿಡ ಹಾಕಿದ್ದಾರೆ, ಹಾಗೆ ಅಲ್ಲೊಂದು ಬಟರ್ಫ್ರೂಟ್ ಗಿಡ ಇದೆ. ಅದು ರೌಂಡಗೆ ಬರುತ್ತೆ, ಇದು ಒಂದು ಸ್ವಲ್ಪ ಉದ್ದ ಬರುತ್ತೆ ಅಂತ ಹೇಳಿದ್ರು. ಬನ್ನಿ, ಅಲ್ಲಿದೆ ನೋಡಿ, ಅಲ್ಲಿ ಮೇಲೆ ಒಂದು ಬ್ಯೂಟಿಫುಲ್ ಗೆಸ್ಟ್ ಹೌಸ್ ಇಲ್ಲಿಂದ ಕಾಣಿಸುತ್ತೆ. ಆ ಗೆಸ್ಟ್ ಹೌಸ್ಗೆ ಮೇಲೆ ಕರ್ಕೊಂಡೋಗಿ ತೋರಿಸ್ತೀನಿ, ಬನ್ನಿ ಬನ್ನಿ, ಗೆಸ್ಟ್ ಹೌಸ್ ನೋಡೋಣ. ಮಕ್ಕಳೆಲ್ಲ ಆರ್ಮಿ ಇರೋದು. ಓ, ಹೌದಾ? ಆದರೆ ನೋಡಿ ಕಟ್ಸ್ಕೊಂಡ್ರೆ. ಇವ್ರ ಮಕ್ಕಳೆಲ್ಲ ಫುಲ್ ಆರ್ಮಿಯಲ್ಲೇ ಎಲ್ರು? ಹಾ, ಮೂರು ಜನ ಹುಡುಗ ಗಂಡ್ ಮಕ್ಕಳು ಯಾರು ಇರೋದು. ಓ, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ವುಡನ್ ಕಾಟೇಜ್, ವುಡನ್ ಗೆಸ್ಟ್ ಹೌಸ್, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ನಿಮ್ಗೆ ಇದನ್ನ ತೋರಿಸ್ತಾ ಇದ್ದೀನಿ. ಇದು ಬ್ಯಾಂಬೂ ಸ್ಟಿಕ್. ಬ್ಯಾಂಬೂ ಸ್ಟಿಕ್, ಇದು ಬಿದ್ರಿಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ, ತುಂಬಾ ಚಿಕ್ಕದಾಗಿ ಒಬ್ಬರಿಗೆ. ಓಕೆ, ಒಬ್ಬರಿಗೆ ತುಂಬಾ ಚೆನ್ನಾಗಿದೆ. ಓಪನ್. ಓಕೆ, ಹೀಗೆ ತುಂಬಾ ಚೆನ್ನಾಗಿದೆ. ಈ ತರ ಇರುತ್ತೆ ಒಂದು ವ್ಯೂ ಪಾಯಿಂಟು, ನೀವು ನೋಡ್ಬೋದು ಮನೆಗಳು ಯಾವ ರೀತಿ ಕಾಣಿಸ್ತಾ ಇದ್ದಾವೆ ಅಂತ. ಇಂಡಿಯನ್ ಆರ್ಮಿ. ಓ, ಕಿತ್ನಾ ಲೋಗ್? ತೀನ್ ಲೋಗ್ ಬಚ್ಚಾ, ತೀನ್ ಲಡ್ಕಾ. ತೀನ್ ಲಡ್ಕಾ ಲೋಗ್, ತೀನೋ ಇಂಡಿಯನ್ ಆರ್ಮಿ, ತೀನೋ ಇಂಡಿಯನ್ ಆರ್ಮಿ ಮೇ. ಓ, ಓಕೆ. ಓ, ನಾವು ಹಂಗಂದ್ರೆ ಸೈನಿಕರು ಮನೇಲಿ ಇದ್ದೀವಿ. ನಾವು ಬಹಳಷ್ಟು ಜನರು ಇಲ್ಲಿರೋರು ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಇದ್ದಾರೆ. ನಮ್ಗಂತೂ ಇಲ್ಲಿರುವಂತ 50% ಜನರು ಇಂಡಿಯನ್ ಆರ್ಮಿ ಇದ್ದಾರೆ. ಸೊ ಅದಂತೂ ಗೊತ್ತಾಯ್ತು. ಬನ್ನಿ, ಇದರ ವಿಲೇಜ್ ಮೇ ಇಂಡಿಯನ್ ಆರ್ಮಿ ಟಿಬೆಟನ್ ಲರ್ಗಾ ಹುಡ್ಗ 14 ಹುಡ್ಗ 14. ನಿಮ್ಮ ಎ ವಿಲೇಜ್ ಅಲ್ಲಿ? ಎ ವಿಲೇಜ್ ಮೇ ಸ್ನೇಹಿತರೆ, ಎ ವಿಲೇಜ್ ಅಲ್ಲಿ 14 ಜನ ಗಂಡಸರು ಗಂಡು ಮಕ್ಕಳು ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದಾರಂತೆ. ಗರ್ಲ್ ಇಂಡಿಯನ್ ಆರ್ಮಿ, ಟೂ ಗರ್ಲ್ಸ್ ಕರ್ನಲ್, ಹುಡುಗಿ ಎರಡು ಮಿಲಿಟರಿ ಮೇ. ಓ, ಇಬ್ರು ಹುಡುಗಿರು. ಇದು ವಿಲೇಜ್. ಓಕೆ, ಎ ವಿಲೇಜ್ ಅಲ್ಲಿ 14 ಜನ ಗಂಡು ಹುಡುಗರು, ಹಾಗೆ ಇಬ್ರು
ಹೆಣ್ಣು ಹುಡುಗಿರು ಆರ್ಮಿಯಲ್ಲಿ ಇದಾರಂತೆ. ಮತ್ತೊಂದು ವಿಶೇಷತೆ ಏನಪ್ಪಾ ಅಂತ ಅಂದ್ರೆ, ಆ 12 ಜನರಲ್ಲಿ ಇವ್ರ ಮನೆಯವರೇ 3 ಜನದವ್ರು ಇದ್ದಾರೆ. ಬಹಳ ಖುಷಿ ಆಯ್ತು, ನಮ್ಮ ಆರ್ಮಿಗೆ ಬಹಳ ಸೇವೆ ಸಲ್ಲಿಸ್ತಾ ಇದಾರೆ ನಮ್ಮ ಮಿಲಿಟ್ರಿಗೆ. ಆಕಾಶ್ ಇದು ಯಾವ ಟ್ರೀ ಮೇಲೆ ಮಾಡಿರೋದು ಗೊತ್ತಾ? ಹುಣಸೆ ಮರ ಟ್ರೀ ಮೇಲೆ. ಅದನ್ನ ಹೇಳಿ, ಹುಣಸೆ ಮರನ ಇದು ಟ್ರೀ ಕೂಪರೆ ಅದ ಟ್ರೀ ಗೋಬರೆ ಅದ ಲೋಟ್ ಅಲ್ಲ ಟ್ರೀ ಗೋಬರ್ ಹುಣಸೆ ಮರದ ಮೇಲೆ ಕಟ್ಟಿರೋ ಮನೆ ಇದು. ಹುಣಸೆ ಮರ ಇಷ್ಟೊಂದು ಗಟ್ಟಿ ಇರುತ್ತಾ? ಬಾರ್ಡರ್ ಟ್ರೀ ಗೋಬರ್ ಗಾಡ್ ತೆಗ್ದೆ ಬನಾಯ. ಓಕೆ ಸ್ನೇಹಿತರೆ, ಇವ್ರ ಮಗ ಇಂಡಿಯನ್ ಆರ್ಮಿ ಕೆಲಸ ಮಾಡ್ತಾ ಇರೋದ್ರಿಂದ ಹಿಮಾಚಲ ಪ್ರದೇಶ ಅಲ್ಲಿ ಅಲ್ಲಿ ಇದೇ ರೀತಿ ಮರಗಳ ಮೇಲೆ ಮನೆಗಳನ್ನ ಮಾಡ್ಕೊಂತಾರಂತೆ. ಸೊ ಹಂಗಾಗಿ ಇಲ್ಲಿ ಬಂದು ಮರ ನೋಡಿದ್ರಲ್ಲ, ಈ ಮರಕ್ಕೆ ನಾವ್ಯಾಕೊಂದು ಈ ತರದ ಮನೆ ಮಾಡಬಾರ್ದು ಅಂತ ಹೇಳಿ ಒಂದ್ ಮನೆ ಮಾಡಿದ್ದಾರೆ ಬಿದ್ರಲ್ಲಿ. ತುಂಬಾ ಲೋ ಕಾಸ್ಟಿಂಗ್ ಅನ್ಸುತ್ತೆ. ಕಿತನ ಖರ್ಚಕ್ಕೆ ಇಸ್ಕೋ? 2000 ಕಮ್ 2 ಲಾಕ್. 2000 ಕಮ್ 2 ಲಾಕ್, ಒಂದು 2000 ಕಮ್ಮಿ 2 ಲಕ್ಷ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.